ಸಂಪ್ರದಾಯದ ಪ್ರಕಾರ ದೇವರಿಗೆ ಪ್ರತಿದಿನ ಪೂಜೆ ಮಾಡೋದು ವಾಡಿಕೆ. ಕೆಲವೊಮ್ಮೆ ನಾವು ದೇವಸ್ಥಾನಗಳಿಗೆ ಹೋಗಿ ನೈವೇದ್ಯಗಳಿಗೆ ಕೊಡ್ತೀವಿ, ಅಥವಾ ಕೆಲವೊಮ್ಮೆ ನಾವು ಅಭಿಷೇಕಗಳಿಗೂ ಕೊಡ್ತೀವಿ. ಹಾಗಾಗಿ ಇವತ್ತು ವಿಶೇಷವಾಗಿ ಮಾವಿನ ಹಣ್ಣಿನ ನೈವೇದ್ಯ ಮಾಡೋದ್ರಿಂದ ಯಾವೆಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ನೋಡ್ಕೊಂಬರೋಣ, ಬನ್ನಿ. ಈ ಹಣ್ಣಿನಿಂದ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನು ನಾವು ಪಡಿಬೋದು ಅಂತ ಈ ವಿಡಿಯೋ ಮೂಲಕ ನೋಡೋಣ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕೊನೆಯ ತನಕ ನೋಡಿ. ಇನ್ನು ದೇವರಿಗೆ ಮಾವಿನ ಹಣ್ಣಿನ ನೈವೇದ್ಯ ಮಾಡೋದ್ರಿಂದ ನೀವು ಕೋರ್ಟು ಕೇಸು ಆ ಥರ ಏನಾದರೂ ಓಡಾಡ್ತಿದ್ರೆ ಅದು ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗುತ್ತೆ. ಹಾಗೆ ನೀವು ಗೃಹ ನಿರ್ಮಾಣ ಸಾಲಕ್ಕೇನಾದರೂ ಬರೆದು ಹಾಕಿದರೆ, ಕೆಲವೊಮ್ಮೆ ನಮಗೆ ಹಣಕಾಸಿನ ತೊಂದರೆ ಆಗಿರುತ್ತೆ, ಹಾಗಾಗಿ ಹೋಮ್ ಲೋನ್ ಅಲ್ಲಿ ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿರ್ತೀವಿ, ಅಂತಹದ್ದು ಕೂಡ ಅತಿ ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತೆ, ಹಾಗೆ ಹಣ ಬೇಗನೆ ದೊರೆಯುತ್ತೆ. ನಿಮಗೆ ಯಾರಿಂದಾದರೂ ಬರಬೇಕಾಗಿರುವಂಥ ಹಣ ಕೊಡದೆ ತುಂಬಾ ಸತಾಯಿಸ್ತಿದ್ರೆ, ಅಥವಾ ಹಣ ಕೊಡೋವರಿಗೆ ತುಂಬಾ ತೊಂದರೆ ಇದ್ದು ನೀವು ಹಣ ಕೊಡಲು ಅವಕಾಶವಾಗದೇ ಇರೋವಂಥವ್ರು ಏನು ಮಾಡಬೇಕು ಅಂದರೆ, ಶ್ರೀ ಮಹಾಗಣಪತಿಗೆ ಮಾವಿನ ಹಣ್ಣಿನ ನೈವೇದ್ಯ ಅಥವಾ ಮಾವಿನ ಹಣ್ಣಿನ ಮಿಶ್ರಣ ಆಗಿರುವಂಥ ರಸಾಯನನ ನೈವೇದ್ಯ ಮಾಡಿ ಎಲ್ರಿಗೂ ಹಂಚೋದ್ರಿಂದ ನಿಮ್ಮ ಹಣವು ಸ್ವಲ್ಪ ಸಮಯದಲ್ಲಿ ಬಂದು ನಿಮಗೆ ಸೇರುತ್ತೆ. ಹಾಗೆ ನೀವು ಯಾರಿಗಾದರೂ ದುಡ್ಡನ್ನ ಕೊಡಬೇಕಾಗಿರುತ್ತೆ, ನಿಮಗೆ ದುಡ್ಡು ಹೊಂದಿಸೋಕ್ಕೆ ಆಗೋದಿಲ್ಲ, ಅಂಥ ಸಮಯದಲ್ಲೂ ನಿಮಗೆ ಆದಷ್ಟು ಬೇಗ ನಿಮಗೆ ಹಣ ಸಂಗ್ರಹಿಸೋದಕ್ಕೆ ನಿಮಗೆ ಇದು ಅನುಕೂಲವಾಗುತ್ತೆ. ವ್ಯಾಪಾರದಲ್ಲಿ ತುಂಬಾ ಮೋಸ ಹೋಗಿರ್ತಾರೆ, ಹಾಕಿರುವಂಥ ಬಂಡವಾಳ ಕೂಡ ಅವರಿಗೆ ಹಿಂದಿರುಗಿ ಬರೋದಿಲ್ಲ. ಇನ್ನು ಕೆಲವು ಸನ್ನಿವೇಶದಲ್ಲಿ ಕೆಲವರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವರು ಮೋಸ ಮಾಡಿರ್ತಾರೆ, ನಂಬಿಸಿ ಮೋಸ ಮಾಡಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವೇನಾದರೂ ಇದ್ದರೆ ಅಂಥವರು ಮಾವಿನ ಹಣ್ಣು ಮತ್ತು ಜೇನುತುಪ್ಪವನ್ನು ದೇವರಿಗೆ ಅಭಿಷೇಕವಾಗಿ ಕೊಟ್ಟು, ಹಾಗೆ ಜೇನುತುಪ್ಪ ಪ್ರಸಾದಕ್ಕೆ ಸ್ವಲ್ಪ ಮಾವಿನ ಹಣ್ಣು ಹಾಕಿ ಎಲ್ಲರಿಗೂ ಪ್ರಸಾದವಾಗಿ ಹಂಚಿ ಹಾಗೆ ನೀವು ತಿನ್ನೋದ್ರಿಂದ ನಿಮ್ಮ ವ್ಯಾಪಾರದಲ್ಲೂ ಅಷ್ಟೇ ಅಭಿವೃದ್ಧಿ ಆಗುತ್ತೆ, ಹಾಗೆ ನಿಮಗೆ ಮೋಸ ಮಾಡೋರು ಕೂಡ ಕ್ಷಮೆ ಕೇಳಿ ನಿಮ್ಮ ಹಣವನ್ನು ಹಿಂದಿರುಗಿಸ್ತಾರೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ, ಆದರೆ ಒಳ್ಳೆಯ ವಧು ಅಥವಾ ವರ ಸಿಗಬೇಕು ಅಂದರೆ ಅವರಿಗೆ ಸಿಗೋದೇ ಇಲ್ಲ. ಕೆಲವೊಮ್ಮೆ ತುಂಬ ಹುಡುಕ್ತಾ ಇರ್ತಾರೆ, ಆದರೂ ಎಲ್ಲವೂ ಕೂಡಿ ಬಂದಿದೆ ಅನ್ನುವಂತಹ ಟೈಮ್ನಲ್ಲಿ ಏನಾದರೂ ಒಂದು ಲೋಪದೋಷಗಳು ಕಾಣ್ತಾನೆ ಇರುತ್ತೆ. ಅಂತಹ ಸಮಯದಲ್ಲಿ ಮಾವಿನಣ್ಣು ಮತ್ತು ಬಾದಾಮಿಯನ್ನು ನೈವೇದ್ಯವಾಗಿ ಮಾಡಿ ಪ್ರಸಾದವನ್ನು ದೇವರ ಮನೆಯಲ್ಲಿ ಇಟ್ಟು, ಅನುಗ್ರಹದಿಂದ ದೇವರ ಮನೆಯಲ್ಲಿ ಇಟ್ಟಾದಮೇಲೆ ಮನೆಯವರೆಲ್ಲ ಅದನ್ನು ತಿನ್ನೋದ್ರಿಂದ ಅತಿ ಶೀಘ್ರವಾಗಿ ನಿಮಗೆ ಮದುವೆಯ ಭಾಗ್ಯ ನಿಮಗೆ ಬರುತ್ತೆ, ಕಂಕಣ ಭಾಗ್ಯ ನಿಮಗೆ ಕೂಡಿ ಬರುತ್ತೆ. ನೋಡಿದ್ರಲ್ಲ, ಮಾವಿನ ಹಣ್ಣಿನಿಂದ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಅನಾಹುತಗಳನ್ನ ಯಾವ ರೀತಿ ನಾವು ಅದನ್ನು ತಡೆಗಟ್ಟಬಹುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.